ಎವ್ರಿವನ್, ಸಾಕಷ್ಟು 2021 ಸ್ಕೀಮ್ VTU ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಾಯ್ತಾ ಇದ್ರಿ ಇಯರ್ ಬ್ಯಾಗ್ ಸಿಸ್ಟಮ್ ಬಗ್ಗೆ. ಈಗ ಅಫಿಷಿಯಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಇಯರ್ ಬ್ಯಾಗ್ ಸಿಸ್ಟಮ್ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಯಾರಿ ಓವರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ ಕೂಡ ಅಪ್ಲೈ ಇದೆ, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಇದು ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ನ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ VTU ವಿದ್ಯಾರ್ಥಿಗಳಿಗೆ ಕ್ಯಾರಿ ಓವರ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಿ ಟೆಕ್ ಬಿ ಆರ್ಕ್ ಬಿ ಪ್ಲಾನ್, ಅದೇ ರೀತಿ CBCS ಸೆಂಟ್ರಲ್ ಬೇಸ್ಡ್ ಸಿಲೆಬಸ್ CBCS ವಿದ್ಯಾರ್ಥಿಗಳಿಗೆ ಮಾತ್ರ 21 ಸ್ಕೀಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾರು ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರ್ನ ಮುಗಿಸಿ ನಂತರ 2022-23 ಸ್ಕೀಮ್ ಅಂಡರ್ ಬರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಮೀಟಿಂಗ್ ಮಾಡಿ ಇಲ್ಲಿ ಪ್ರಕಟಣೆ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಮಾಹಿತಿ ಹೇಳ್ಕೊಟ್ಟಿದ್ದಾರೆ ಅಂದರೆ, ನೀವು ಇನ್ ಕೇಸ್ ನೀವು ಫಸ್ಟ್ ಇಯರಿಗೆ ಅಡ್ಮಿಷನ್ ಆಗಿದ್ದೀರ ಅಂದರೆ, ನೀವು ಸೆಕೆಂಡ್ ಇಯರಿಗೆ ಹೋಗಬೇಕಂದ್ರೆ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಸೆಕೆಂಡ್ ಇಯರಿಗೆ ಹೋಗಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ನೀವು ಗೊತ್ತಿರೋ ಹಾಗೆ ಸ್ಟೂಡೆಂಟ್ ಹ್ಯಾವಿಂಗ್ ನಾಟ್ ಮೋರ್ ದೆನ್ 4 ಎಫ್ ಗ್ರೇಡ್ಸ್ ಇನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಫಾರ್ ದ ಫಸ್ಟ್ ಇಯರ್ ಆಫ್ ದ ಪ್ರೋಗ್ರಾಮ್ ಶಾಲ್ ಬಿ ಎಲಿಜಿಬಲ್ ಟು ಮೂವ್ ಟು ದ ಥರ್ಡ್ ಸೆಮಿಸ್ಟರ್ ಸೆಕೆಂಡ್ ಇಯರ್ ಆಫ್ ದ ಪ್ರೋಗ್ರಾಮ್ ದ ಕೋರ್ಸಸ್ ಇನ್ಕ್ಲೂಡ್ ಕೋರ್ಸಸ್ ಆರ್ ಮಾರ್ಕೆಟ್ ಆಸ್ ಕ್ಲಾಸ್ ನಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಸಿಂಪಲ್ಲು, ನಿಮ್ಮದು ಎಷ್ಟೇ ನಂಬರ್ ಆಫ್ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಫಸ್ಟ್ ಇಯರಲ್ಲಿ ಎಷ್ಟು ನಂಬರ್ ಆಫ್ ಬ್ಯಾಕ್ಲಾಗ್ ಇದ್ದರೂ ಕೂಡ ಈಗ ಪ್ರೆಸೆಂಟ್ ಇರುವ 21 ಸ್ಕೀಮ್ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು. ಬಟ್ ಇದು CBCS ಸ್ಕೀಮ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಹ್ಯಾವ್ ಟು ಫುಲ್ಫಿಲ್ ದ ಅಟೆಂಡೆನ್ಸ್ ಆ್ಯಂಡ್ ಸಿಇಎ ರಿಕ್ರೂಟ್ಮೆಂಟ್ ಅಪೀಯರ್ ಟು ದ SCCF ಕೋರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಮದು ಅಟೆಂಡೆನ್ಸ್ ಕೂಡ ಅಟೆಂಡೆನ್ಸ್ ಇರಬೇಕಾಗುತ್ತೆ, ಅದೇ ರೀತಿ ಸಿಎ ಇದು ಕೂಡ ಮಿನಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಅದು ಇರಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ಯಾರಿ ಓವರ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ, 1ನೇ ಸೆಮಿಸ್ಟರಿಂದ 6ನೇ ಸೆಮಿಸ್ಟರ್ವರೆಗೂ ಕೂಡ. ಈಗ ಯಾವೆಲ್ಲ ವಿದ್ಯಾರ್ಥಿಗಳು 21ನೇ ಸ್ಕೀಮ್ ಅಂಡರ್ ಇರ್ತಾರೆ, ಆ ವಿದ್ಯಾರ್ಥಿಗಳು 1ನೇ ಸೆಮಿಸ್ಟರಿಂದ 6ನೇ ಸೆಮಿಸ್ಟರ್ ಅಪ್ ಟು ಥರ್ಡ್ ಇಯರ್, ಅದೇ ರೀತಿ ಅಪ್ ಟು 6th ಸೆಮಿಸ್ಟರ್ವರೆಗೂ ನೀವು ಎಷ್ಟೇ ಬ್ಯಾಕ್ಲಾಗಿದ್ರು ಕೂಡ ನೀವು ಅಪ್ ಟು 6th ಸೆಮಿಸ್ಟರ್ವರೆಗೂ ಹೋಗಬೇಕಾಗುತ್ತೆ. ಬಟ್ ಆದರೆ ಇಲ್ಲಿ 21ನೇ ಸ್ಕೀಮ್ ವಿದ್ಯಾರ್ಥಿಗಳು ನೀವು ಫೈನಲ್ ಇಯರ್ ಅಂದರೆ ನೀವು 7th ಸೆಮಿಸ್ಟರ್ಗೆ ಅಡ್ಮಿಷನ್ ಆಗಬೇಕಾದ್ರೆ ನೀವು ಫಸ್ಟ್ ಸೆಮಿಸ್ಟರ್ದು ಎಲ್ಲ ಕ್ಲಿಯರ್ ಆಗಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಫಸ್ಟು ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂದರೆ ನೀವು ಫೈನಲ್ ಇಯರ್ಗೆ ಅಡ್ಮಿಷನ್ ಆಗಬೇಕಂದ್ರೆ ಫಸ್ಟ್ ಇಯರ್ದು ಎಲ್ಲ ಸಬ್ಜೆಕ್ಟು ಕೂಡ ಕ್ಲಿಯರ್ ಇದ್ದರೆ ಮಾತ್ರ ನೀವು ಫೈನಲ್ ಇಯರ್ಗೆ ಎಲಿಜಿಬಲ್ ಆಗ್ತೀರಾ. ಇನ್ ಕೇಸ್ ನಿಮ್ಮದು ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ಕೂಡ ಬ್ಯಾಕ್ಲಾಗ್ ಇದ್ದರೆ ನಡೀತದೆ, ಬಟ್ ನಿಮ್ಮದು ಫಸ್ಟ್ ಇಯರ್ದು ಎಲ್ಲ ಕ್ಲಿಯರ್ ಆಗಿದ್ದರೆ ಮಾತ್ರ ನೀವು ಫೈನಲ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು. ಇದು 21 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಮಾತ್ರ. 18-17 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಏನು ರೂಲ್ಸ್ ಇಲ್ಲ, ಅವ್ರು ಎಷ್ಟೇ ಬ್ಯಾಕ್ಲಾಗಿದ್ರು ಕೂಡ ಅಡ್ಮಿಷನ್ ಆಗ್ಬೋದು, ಅವರು ಆಗಿದ್ದಾರೆ 18-17 ಸ್ಕೀಮ್. ಬಟ್ ಇಲ್ಲಿ 21 ಸ್ಕೀಮ್ ವಿದ್ಯಾರ್ಥಿಗಳು ನೀವು ಫೈನಲ್ ಇಯರ್ಗೆ ಅಡ್ಮಿಷನ್ ಆಗಬೇಕಂದ್ರೆ ಫಸ್ಟ್ ಇಯರ್ದು ಎಲ್ಲ ಕ್ಲಿಯರ್ ಆಗಿರಬೇಕಾಗುತ್ತೆ, ಸೆಕೆಂಡ್ ಥರ್ಡ್ ಇಯರ್ದು ಬ್ಯಾಕ್ಲಾಗ್ ಇದ್ದರೆ ಕೂಡ ನಡೀತದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೇಮ್ CA ಇರಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವೆಲ್ಲ ಮಾಹಿತಿಗಳಿದ್ದಾವೆ ಅಂತೇಳಿ ಕೊಟ್ಟಿದ್ದಾರೆ. ಈಗ ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ನಾವು ಅಮೆಂಡ್ ಮಾಡಿದ್ದೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುಂಚೆ ಇದ್ದಿದ್ದು 4ರ ಮೇಲಿದ್ದರೆ ನೀವು ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗಂಗಿಲ್ಲ ಅಂತ ಇತ್ತು, ಅದನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ, ಈಗ ಅಮೆಂಡ್ ಮಾಡಿದ್ದಾರೆ. ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ನೆಕ್ಸ್ಟ್ ಸೆಮಿಸ್ಟರ್ಗೆ ಅಡ್ಮಿಷನ್ ಆಗ್ಬೋದು. ಅದೇ ರೀತಿ ಮುಂಚೆ ಆಗಿತ್ತು ಅಂದರೆ 4ರ ಮೇಲಿದ್ದರೆ ನೀವು ಹೋಗೋಕ್ಕಾಗೋದಿಲ್ಲ ಅಂತ ಇತ್ತು, ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ನೀವು ಫೈನಲ್ ಇಯರ್ಗೆ ಅಡ್ಮಿಷನ್ ಆಗಬೇಕಾದ್ರೆ ನೀವು ಫಸ್ಟ್ ಇಯರ್ದು ಎಲ್ಲ ಕ್ಲಿಯರ್ ಮಾಡಿದರೆ ಆಯಿತು. ಫಸ್ಟ್ ಇಯರ್ ಅಂದರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ದು ಎಲ್ಲದು ಕೂಡ ಕ್ಲಿಯರ್ ಮಾಡಿದರೆ ನೀವು ಫೈನಲ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು. ಸೆಕೆಂಡ್ ಇಯರ್ ಥರ್ಡ್ ಇಯರ್ದು ನಿಮ್ಮದು ಬ್ಯಾಕ್ಲಾಗ್ ಇದ್ದರೂ ಕೂಡ ನಡೀತದೆ. ಈಗ ನಿಮಗೆ ಗೊತ್ತಿರೋಕ್ಕೆ ಈಗ 21 ಸ್ಕೀಮ್ ವಿದ್ಯಾರ್ಥಿಗಳು CBCS ಅಂಡರ್ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅವರೆಲ್ಲ ಆರಾಮಾಗಿ ಸೆಕೆಂಡ್ ಇಯರ್ಗೆ ಈಗ ಅಡ್ಮಿಷನ್ ಆಗ್ಬೋದು. ಇಲ್ಲಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನಿಮ್ಮದು ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ, ನಿಮ್ಮದು ಇರೋ ಬರೋ ಸಬ್ಜೆಕ್ಟ್ ಇಲ್ಲ ಕೂಡ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು. ಇದು VTU ಅವರು ಕ್ಲಾರಿಫೈನ ಮಾಡಿದ್ದಾರೆ. ಇದು ಗುಡ್ ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಈಗ ಅಡ್ಮಿಷನ್ ಆಗ್ಬೋದು 21 ಸ್ಕೀಮ್ ವಿದ್ಯಾರ್ಥಿಗಳು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.